ಓಕೆ, ಬರ್ತೀವ್ರೆ ತುಂಬ ಖುಷಿ ಆಗುವಂಥದ್ದು. ಸೊ ನಿಮ್ಮನ್ನು ನೋಡಿದರೆ ಮೋಟಿವೇಶನ್ ತಾನಾಗೆ ಬರುತ್ತೆ. ಸೊ ಎಷ್ಟು ಖುಷಿ ಆಗ್ತದೆ ರವಿಕೆ ಪ್ರಸಂಗ. ಒಂದು ರೀತಿ ಈ ಸಿನಿಮಾ ನೀವು ಮೋಟಿವೇಟರ್ ಅಂತ ಅನಿಸ್ತಾ ಇದೆ ನಂಗೆ ಪರ್ಸನ್. ಖಂಡಿತ ಸರ್, ತುಂಬ ಖುಷಿ ಆಗುತ್ತೆ. ನನಗೆ ಸ್ವತಃ ಈ ಸಿನಿಮಾ ಮೋಟಿವೇಶನ್ ಕೊಟ್ಟಿದೆ ಅಂದರೆ ಸುಳ್ಳಾಗೋದಿಲ್ಲ. ಒಂದು ಹೆಣ್ಮಕ್ಳಿಗೆ ಒಂದು ಧೈರ್ಯ ಹೇಳುವಂಥ ವಿಚಾರ ಆಗಿರಲಿ ಅಥವಾ ಹೆಣ್ಮಕ್ಳು ಮನ್ಸು ಬಿಚ್ಚಿ ಮಾತಾಡುವಂಥ ವಿಚಾರ ಆಗಿರಲಿ. ಇವಾಗ ಒಂದು ಬ್ಲೌಸ್ ಅಂದುಕೊಳ್ಳಿ, ಒಂದು ರವಿಕೆ ಅಂದುಕೊಳ್ಳಿ, ತುಂಬ ಸೂಕ್ಷ್ಮವಾದ ವಿಚಾರ, ಒಂದು ಓಪನ್ ಆಗಿ ಮಾತಾಡ್ಕೊಳ್ಳೋದಕ್ಕಾಗೋದಿಲ್ಲ ಹೆಣ್ಮಕ್ಳಿಗೆ. ಆದರೂ ಅದೇ ಬ್ಲೌಸಲ್ಲಿ ಸಣ್ಣದಾಗಿ ಯಾವುದೋ ಒಂದು ಫಿಟ್ಟಿಂಗ್ ಸರಿ ಇಲ್ಲ, ಎಲ್ಲೋ ಒಂದು ಕಡೆ ಟೈಟ್ ಆಗ್ತಿದೆ, ಎಲ್ಲೋ ಒಂದು ಕಡೆ ಹುಕ್ ಚುಚ್ತಿದೆ ಅಂತಂದರೆ ಇಡೀ ದಿನ ಅದು ಇರಿಟೇಟ್ ಆಗ್ತಿರುತ್ತೆ. ನಾವು ಬೇರೆ ಯಾವುದ್ರ ಕಡೆನೂ ಗಮನ ಕೊಡೋದಕ್ಕಾಗೋದಿಲ್ಲ. ಅದೇ ರೀತಿ ಹೆಣ್ಮಕ್ಳ ಜೀವನದಲ್ಲಿ ಬೇರೆ ಸೂಕ್ಷ್ಮವಾದ ವಿಚಾರಗಳು ಇರುತ್ತೆ, ಅವ್ರಿಗದು ಮನಸ್ಸೊಳಗೆ ತುಂಬ ಚುಚ್ತಾ ಇರುತ್ತೆ, ಅವ್ರಿಗದು ತುಂಬ ಬಾದರ್ ಮಾಡ್ತಾ ಇರುತ್ತೆ. ಆದರೂ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ರಿಲೇಟ್ ಮಾಡಿದ್ದಾರೆ ಸರ್. ಒಂದು ಬ್ಲೌಸನ್ನು ಇಟ್ಕೊಂಡು ಒಂದು ಹೆಣ್ಮಗಳ ಜೀವನಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ರಿಲೇಟ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಮಾತ್ರ ಸೀಮಿತನ ಇದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಗಂಡ್ಮಕ್ಳು ತಿಳ್ಕೊಳ್ಳೋವಂಥದ್ದು ತುಂಬ ವಿಚಾರ ಇದೆ ಸರ್. ಆ್ಯಂಡ್ ಇಲ್ಲಿ ಬರೀ ತಿಳ್ಕೊಳ್ಳೋವಂಥ ವಿಚಾರ ಮಾತ್ರ ಅಲ್ಲ, ಸಿನಿಮಾದ ಉದ್ದಕ್ಕೂ ನೀವು ನಗ್ತಾ ಇರ್ತೀರ, ಅದಂತೂ ಗ್ಯಾರಂಟಿ. ನಗೆ ಹಬ್ಬ ಅಂದರೆ ಸುಳ್ಳಾಗೋದಿಲ್ಲ. ಇನ್ನೊಂದು, ಈ ಹಬ್ಬದ ಊಟ ಅಂದ ತಕ್ಷಣ ಒಂದು ಬಾಳೆ ಎಲೆಯಲ್ಲಿ ಹೇಗೆ ಬೇರೆ ಬೇರೆ ಐಟಮ್ ಸೇರಿ ಒಂದು ಹಬ್ಬದ ಊಟ ಆಗುತ್ತೆ, ಒಂದು ಸೆಲೆಬ್ರೇಷನ್ ಆಗುತ್ತೆ, ಅದೇ ರೀತಿ ಚಿತ್ರದಲ್ಲೂ ಅಷ್ಟೇ ಸರ್. ತುಂಬ ನಗೆ ಪಟಾಕಿಗಳಿದೆ ಅದು ನಿಜ, ಆದರೆ ಅದ್ರ ಜೊತೆಗೆ ಬೇರೆ ಇಮೋಷನ್ಸ್ ಇದೆ. ಒಂದು ಅದ್ಭುತವಾದ ಸೋಷಿಯಲ್ ಮೆಸೇಜ್ ಇದೆ ಸರ್. ಇದು ಹೇಗೆ ಅಂತಂದರೆ, ಇವಾಗ ಒಂದು ತುಂಬ ಸೂಕ್ಷ್ಮವಾದ ವಿಚಾರವನ್ನು ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳೋದೇನಿದೆ ತುಂಬ ಟ್ರಿಕಿ ಕೆಲಸ, ತುಂಬ ವೆರಿ ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಇರುತ್ತೆ ಅದು ವಲ್ಗ್ಯಾರಿಟಿ ಕಡೆ ತಿರುಗೋದಕ್ಕೆ ಮತ್ತು ಆ್ಯಕ್ಚುಯಲ್ ವಿಚಾರವನ್ನು ತಲುಪ್ಸೋದಕ್ಕೆ. ಬಟ್ ಇಲ್ಲಿ ಐ ಥಿಂಕ್ ಪಾವನಾ ಅವರು, ಶಿ ಇಸ್ ಡನ್ ಎನ್ ಅಮೇಝಿಂಗ್ ಜಾಬ್. ಯಾಕಂದರೆ ಅವರು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರನ್ನ ತುಂಬ ಅಡ್ಮೈರ್ ಮಾಡ್ತೀನಿ ನಾನು. ನೀವೇ ನೋಡ್ತಿರ್ಬೋದು ಮಗುವನ್ನು ಇಟ್ಕೊಂಡು ಅವ್ರು ಬಂದಿದ್ರು ಥ್ರೂ ಔಟ್, ಅವ್ರಿಗೆ ಇನ್ನೊಬ್ಳು ಮಗಳಿದ್ದಾಳೆ ಥ್ರೂ ಔಟ್ ದ ಸಿನಿಮಾ. ಇವಾಗ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಆ ಮಗ ಅಲ್ಲೇ ಇದ್ದ, ಅವನನ್ನ ಕೊಂಕಲಲ್ಲಿ ಇಟ್ಕೊಂಡೇ ಸ್ಕ್ರಿಪ್ಟನ್ನ ಬರೆದಿದ್ದು. ಶೂಟಿಂಗ್ ಟೈಮಲ್ಲಿ ಪ್ರತಿಯೊಂದು ಶಾರ್ಟಿಗೂ ಶಿ ವಾಸ್ ದೇರ್. ಒಂದು ಕಡೆ ಮನೆಯನ್ನು ನೋಡ್ಕೋಬೇಕು, ಇನ್ನೊಂದು ಕಡೆ ಮಕ್ಕಳನ್ನು ನೋಡ್ಕೋಬೇಕು, ಇನ್ನೊಂದು ಕಡೆ ಸಿನಿಮಾದ ಪ್ರತಿ ಶಾರ್ಟಲ್ಲೂ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಔಟ್ಪುಟ್ಟನ್ನು ತೆಗಿಬೇಕು, ಆರ್ಟಿಸ್ಟ್ಗಳನ್ನು ಏನು ಕೋಆರ್ಡಿನೇಟ್ ಮಾಡಬೇಕು, ಪ್ರೊಡಕ್ಷನ್ದು ನೋಡ್ಕೋಬೇಕು. ಗಂಡ ಹೆಂಡತಿ ಇಬ್ಬರು ನಿಂತು ಮಾಡಿರೋ ಕೆಲಸ ಏನಿದೆ ಗೊತ್ತಾ ಸರ್, ಡೆಫಿನೆಟ್ಲಿ ನಾಟ್ ಈಸಿ. ಆ್ಯಂಡ್ ಪಾವನ ಅವ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ, ಒಬ್ಬ ತಾಯಿಗೆ ಮಾತ್ರ ಅಷ್ಟು ಶಕ್ತಿ ಇರೋದು ಸರ್. ಅಷ್ಟನ್ನೆಲ್ಲ ಜೊತೆಗೆ ಕರೆಕ್ಟಾಗಿ ಅದ್ಭುತವಾಗಿ ನಿಭಾಯಿಸೋದಿದೆಯಲ್ಲ ಸರ್, ಒಬ್ಬ ತಾಯಿಗೆ ಮಾತ್ರ ಆ ಶಕ್ತಿ ಇರೋದು. ಅಂತ ಒಂದು ಶಕ್ತಿ ಒಂದು ಸ್ಕ್ರಿಪ್ಟನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ ವಿಲ್ ಹ್ಯಾವ್ ಸಮಥಿಂಗ್ ಮ್ಯಾಜಿಕಲ್, ಸಮಥಿಂಗ್ ವೆರಿ ಪವರ್ಫುಲ್. ಅಷ್ಟೇ ಪವರ್, ಅಷ್ಟೇ ಮ್ಯಾಜಿಕ್ ನನಗೆ ಈ ಸ್ಕ್ರಿಪ್ಟನ್ನು ಈ ಕಥೆಯನ್ನ ಕೇಳಿದಾಗ ಫೀಲ್ ಆಯಿತು. ಜೊತೆಗೆ ಒಂದು ಕುತೂಹಲ ಇತ್ತು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ಇವರು ಅಂತ. ಪ್ರತಿಯೊಬ್ಬ ಆರ್ಟಿಸ್ಟ್ ಕೈಲೂ ಆ್ಯಕ್ಟಿಂಗನ್ನು ತೆಗೆಸಿದ್ದಾರೆ ಸರ್. ಆ್ಯಕ್ಟಿಂಗ್ ಅದ ತೆಗೆಸೋದಲ್ಲದೆ ನಾವು ಸ್ಕ್ರಿಪ್ಟು ಓದ್ತಾನೆ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಸೀನ್ಸ್ನ, ಆ್ಯಕ್ಟ್ ಮಾಡಬೇಕಾದ್ರೆ ಡಬಲ್ ಎಂಜಾಯ್ ಮಾಡಿದ್ದೀವಿ. ಅದನ್ನು ಸ್ಕ್ರೀನ್ ಮೇಲೆ ನೋಡಿದಾಗ 100 times ಮೋರ್ ಎಂಜಾಯ್ ಮಾಡಿದ್ದೀವಿ. ಜೊತೆಗೆ ನಮಗೆ ಸಿಗೋ ನಿಜವಾದ ಅಪ್ರಿಸಿಯೇಷನ್ ಸರ್, ಥಿಯೇಟ್ರಲ್ಲಿ ಕೇಳೋ ಅಂಥ ಚಪ್ಪಾಳೆ, ವಿಸಿಲ್ಲು, ಅವರ ನಗು, ಇದೇ ನಮಗೆ ರಿಯಲ್ ಅಪ್ರಿಸಿಯೇಷನ್ ಸರ್. ಆ್ಯಂಡ್ ಆಲ್ರೆಡಿ ನನಗೆ ಅದು ಕೇಳಿಸ್ತಾ ಇದೆ ಜನರ ಕಡೆಯಿಂದ ಅದು ಸಿಗ್ತಿರೋದು. ಸೊ ಇದೆಲ್ಲ ಸೇರಿ ಐ ಥಿಂಕ್ ಅದ್ಭುತವಾಗಿ ಒಂದು ಚಿತ್ರ ಮೂಡಿಬಂದಿದೆ. 16th ರಿಲೀಸ್ ಆಗ್ತಾ ಇದೆ. ಒನ್ ಲೈನ್ ಕೇಳಿದ ದಿನದಿಂದ ಹಿಡಿದು ಇವತ್ತಿನವರೆಗೂ ಆ ಏನು ಎಕ್ಸೈಟ್ಮೆಂಟ್, ಏನೊಂದು ಮ್ಯಾಜಿಕ್, ಏನೊಂದು ಪವರ್ ಆ ಚಿತ್ರದಲ್ಲಿ ಆ ಕಥೆಯಲ್ಲಿತ್ತು, ಇವತ್ತುವರೆಗೂ ಅದಿದೆ ಸರ್. ಆ್ಯಂಡ್ ಇನ್ನು ಮುಂದಕ್ಕೆ ಇನ್ನಷ್ಟು ಜನರಿಗೆ ಅದು ತಲುಪುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಈ ಸಿನಿಮಾನ ತುಂಬ ಇಷ್ಟಪಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಗ್ಯಾರಂಟಿ ಇದೆ. ಸೊ ಇನ್ನೊಂದು ವಿಚಾರ, ನೀವು ಒಂದು ರೀತಿ ಎಲ್ಲರಿಗೂ ಮೋಟಿವೇಶನ್ ಅಂತ ಹೇಳಿದೆ ನನಗೆ. ಸೊ ಇನ್ನು ಡಯಟ್ ಮಾಡೋರಿಗೆ, ಸೊ ನಿಮ್ಮ ವರ್ಕೌಟ್ ಮಾಡೋರಿಗೆ, ಸೊ ಹೆಣ್ಮಕ್ಳಿಗೆ, ಸೊ ನಿಮ್ಮ ಡಯಟ್ ಪ್ಲ್ಯಾನು ಪ್ಲಸ್ ವರ್ಕೌಟು ಅದನ್ನು ಒಂಚೂರು ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಆ್ಯಕ್ಚುಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ನಂದೂ ಆ್ಯಕ್ಚುಲಿ ಇವಾಗ ಫಿಟ್ನೆಸ್ ಜರ್ನಿ ಅಂತ ಶುರು ಮಾಡಿದ್ರೆ ಒಂದು ಮೋಟಿವೇಶನಲ್ಲಿ ಒಂದು ಇದರಲ್ಲಿ ನಾವು ತುಂಬ ಹಾರ್ಡಾಗಿ ಪುಷ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಐ ಥಿಂಕ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ನಿಮಗೆ ಸುಮಾರು ರೀಸನ್ಸ್ ಬರುತ್ತೆ, ಅದು ಬ್ರೇಕ್ ಆಗುತ್ತೆ. ಬಟ್ ಐ ಥಿಂಕ್ ಇಟ್ಸ್ ಅ ಲೈಫ್ ಲಾಂಗ್ ಪ್ರೋಸೆಸ್. ಒಂದು, ನಾವು ಈ ಥರ ಬ್ರೇಕ್ ಆದ ತಕ್ಷಣ ಗಿವ್ ಅಪ್ ಮಾಡಬಾರ್ದು. ಓಕೆ, ಬ್ರೇಕ್ ಆಯ್ತಾ, ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ, ಏನೋ ಒಂದು ಹೆಲ್ತ್ ಇಶ್ಯೂ ಏನೋ ಆಯ್ತಾ, ಓಕೆ ಅಲ್ಲಿ ತನಕ ಟೇಕ್, ಅದು ಸರಿಯಾಗೋ ತನಕ ಟೈಮ್ ತೊಗೊಂಡು ಬ್ರೇಕ್ ತೊಗೊಂಡು ಮತ್ತೆ ಶುರು ಮಾಡೋದಿದೆಯಲ್ಲ ಸರ್, ದಟ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಸರ್, ಈ ಡಯಟು, ವರ್ಕೌಟು, ಇದೆಲ್ಲದಕ್ಕಿಂತ ಮುಂಚೆ
ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ಸರ್. ನಮ್ಮನ್ನು ನಾವು ಪ್ರೀತಿಸ್ಕೊಳ್ದೇ ಇದ್ದರೆ ನಮ್ಮನ್ನು ನಾವು ಸಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಆ್ಯಂಡ್ ಬೇರೆಯವ್ರು ನಮ್ಮನ್ನು ಪ್ರೀತಿಸೋದಕ್ಕೂ ಆಗಲ್ಲ. ಸೊ ನಮ್ಮನ್ನು ನಾವು ಫಸ್ಟ್ ಮೊದಲನೇ ಸ್ಥಾನದಲ್ಲಿಟ್ಟು ನಮ್ಮನ್ನು ನಾವು ಪ್ರೀತಿಸ್ಕೊಂಡು ನಮ್ಮ ಈ ದೇಹ ಏನಿದೆ ದೇಗುಲ ಅಂತಾರೆ ಅದೇ ರೀತಿ ನೋಡ್ಕೋಬೇಕು. ನಮ್ಮ ದೇಹಕ್ಕೆ ಏನೇನು ಬೇಕು, ಯಾವ್ಯಾವ ಟೈಮಿಗೆ ಏನೇನು ಬೇಕು, ನೀರಾಗಲಿ ನಿದ್ದೆ ಆಗಲಿ ಆಹಾರ ಆಗಲಿ, ಅದು ಏನು ಸ್ವಚ್ಛವಾದ ಆಹಾರ, ಇದೇ ತುಂಬ ಇಂಪಾರ್ಟೆಂಟ್ ವಿಷಯಗಳು ಸರ್. ಇವಾಗ ನಾವು ಏನೋ ತುಂಬ ದೊಡ್ಡ ಡಯೆಟ್ ಮಾಡಿಬಿಡ್ಬೇಕು ಅಥವಾ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾ ಇರಬೇಕು ಇಡೀ ದಿನ, ಇಲ್ಲ ಸರ್. ಇಟ್ಸ್ ವೆರಿ ಸಿಂಪಲ್, ದಿನಕ್ಕೆ 8 ಅವರ್ ನಿದ್ದೆ, 5 ಲೀಟರ್ 5 ಆಗಲ್ವಾ ಕಷ್ಟ ಆಗತ್ತ, 4 ಲೀಟರ್ 4 ಅಟ್ಲೀಸ್ಟ್, 7-8 ಸಾವಿರ ಸ್ಟೆಪ್ಸ್ ನಡಿಗೆ ದಿನಕ್ಕೆ, ಆಕ್ಟಿವಿಟಿ ಏನಾದರೂ ಒಂದು ಇರಲೇಬೇಕು. ಜೊತೆಗೆ ಶುದ್ಧವಾದ ಆಹಾರ ಸರ್, ಇಷ್ಟು ನಾವು ಕರೆಕ್ಟಾಗಿ ಮಾಡಿದ್ರೆ 80% ಜಾಬ್ ಡನ್, 80% ಜಾಬ್ ಡನ್. ಅದ್ರ ಮುಂದೆ ಇನ್ ನೆಕ್ಸ್ಟ್ 20% ಏನಿದೆ, ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ನಥಿಂಗ್ ಕ್ಯಾನ್ ಬ್ರೇಕ್ ಅಸ್, ನಥಿಂಗ್ ಕ್ಯಾನ್ ಆಲ್ ಆಫ್ ದೀಸ್ ಥಿಂಗ್ಸ್. ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರ ಅನಿಸ್ಬೋದು, ಬಟ್ ದೀಸ್ ಆರ್ ದ ಲಿಟಲ್ ಥಿಂಗ್ಸ್ ದಟ್ ಆ್ಯಕ್ಚುಲಿ ಮೇಕ್ ಅಸ್. ಸೊ ನಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ, ಅಂದರೆ ಆಫ್ಟರ್ ಸರ್ಟನ್ ಏಜ್, ಡೈಜೆಷನ್ ಇಶ್ಯೂಸ್ ಆಗಿರಲಿ ಅಥವಾ ಕೈಕಾಲು ನೋವಾಗಿರಲಿ ತಲೆನೋವು ಆಗಿರಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋದಾಗಿರಲಿ, ಐ ಥಿಂಕ್ ನಾವು ಸ್ವಲ್ಪ ಟೈಮ್ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೆ ಕೊಟ್ಟು, ಇನ್ನು ಸ್ವಲ್ಪ ಟೈಮ್ ನನಗೆ ಪರ್ಸ್ನಲಿ ಇದು ಬೇಕು ಅನಿಸುತ್ತೆ, ಒಂದೋ ಒಂದು ಪುಸ್ತಕವನ್ನು ಓದೋದು, ಇಲ್ಲ ಅಂದರೆ ಧ್ಯಾನ ಮಾಡೋದು, ಇಲ್ಲ ಅಂದರೆ ಅಟ್ಲೀಸ್ಟ್ ಪ್ರಾಣಾಯಾಮ ಮಾಡೋದು, ಈ ರೀತಿ ಯಾವುದ್ರಲ್ಲಾದರೂ ನಮ್ಮ ಮೈಂಡ್ ಕಾಮ್ ಆಗುವಂಥದ್ದು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಐ ಥಿಂಕ್ ನಥಿಂಗ್ ಕ್ಯಾನ್ ಬ್ರೇಕ್ ದಟ್ ಪರ್ಸನ್. ಆ್ಯಂಡ್ ಇದೆಲ್ಲದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ, ನೆವರ್ ಟು ಫೊಗೆಟ್ ಲವ್ ಯುವರ್ ಸೆಲ್ಫ್, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೀರಿಯಲ್ಲು ಸಿನಿಮಾ ಡಾನ್ಸು ಎಲ್ಲವೂ ಆಯಿತು. ಸೊ ರವಿಕೆ ಪ್ರಸಂಗ ಆದಮೇಲೆ ಸಿನಿಮಾಗಳು ಅಂತಂದರೆ ಯಾವುದೆಲ್ಲ ಮಾಡ್ತಿದ್ದೀರಿ, ಹೇಗಿರು ನಿಮ್ಮ ರುಟೀನ್ ಹೇಗಿರುತ್ತೆ ಅಂತ? ಸರ್ ಈಗ ಸದ್ಯಕ್ಕೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಟೈಮಿಂದ ಆಲ್ಮೋಸ್ಟ್ ಒಂದು 8-10 months ಆಯಿತು, ನನ್ನ ತಾಯಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನಾನು ಅಲ್ಲಿರಬೇಕಾಯಿತು. ಸೊ ನನಗೆ ಬಂದಿದ್ದ ಸೀರಿಯಲ್ಗಳಾಗಲಿ ಸಿನಿಮಾಗಳನ್ನಾಗಲಿ ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಆ್ಯಂಡ್ ಈ ಸಿನಿಮಾದು ಇದು ಕೆಲಸ ನಡೀತಾ ಇತ್ತು ಜೊತೆ ಜೊತೆಗೆ, ನಾನು ಬೇರೆ ಕಡೆ ಕಮಿಟ್ ಆಗೋ ಅಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಜೊತೆಗೆ ನಾನು ವರ್ಕೌಟ್ ಆಗಿರಲಿ ಅಥವಾ ಡಯಟ್ ಆಗಿರಲಿ ಇದು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ, ಯಾಕಂದರೆ ಮೆಂಟಲಿ ನಾನೇ ತುಂಬ ಕುಗ್ಗು ಹೋಗಿದ್ದೆ. ಇವಾಗ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಳ್ಳೆ ಪಾತ್ರಗಳು ಬಂದರೆ ಸರ್, ಇವಾಗ ಹೇಗೆ ಬ್ರಹ್ಮಗಂಟುವಿನಲ್ಲಿ ಅಥವಾ ರವಿಗೆ ಪ್ರಸಂಗದಲ್ಲಿ ನಂತರ ಇರೋ ಹೆಣ್ಮಕ್ಳಿಗೆ ಇನ್ನಷ್ಟು ಸ್ಫೂರ್ತಿ ಕೊಡೋ ಅಂಥ ಪಾತ್ರಗಳು ಸರ್, ಅಥವಾ ಒಳ್ಳೆ ವಿಚಾರವನ್ನು ಜನರಿಗೆ ತಲುಪಿಸೋ ಅಂಥ ಪಾತ್ರಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಸೀರಿಯಲ್ ಆಗಲಿ ರಿಯಾಲಿಟಿ ಶೋ ಆಗಲಿ ಸಿನಿಮಾ ಆಗಲಿ ಯಾವುದಾದ್ರೂ ಮಾಡ್ತೀನಿ ಸರ್. ಎಂಡ್ ಆಫ್ ದ ಡೇ ಅಜೆಂಡಾ ಇಸ್ ನಾವು ಇಷ್ಟಪಡೋದನ್ನು ನಾವು ಮಾಡ್ತಾ ಇರಬೇಕು, ಕ್ಯಾಮ್ರಾ ಮುಂದೆ ಇರಬೇಕು, ಜನರಿಗೊಂದು ಒಳ್ಳೆ ಮೆಸೇಜ್ ಕೊಡಬೇಕು, ಎಂಟರ್ಟೈನ್ ಮಾಡಬೇಕು, ಇದು ಸರ್. ಸೊ ಇವಾಗ ಒಂದು ಸಿನಿಮಾ ಸದ್ಯದಲ್ಲಿ ಡಿಸ್ಕಷನಲ್ಲಿ ಇದೆ, ಇನ್ನೂ ಅದು ಅಂದರೆ ಫೈನಲ್ ಆದಮೇಲೆ ನಾನು ಅನೌನ್ಸ್ ಮಾಡ್ತೀನಿ. ಜೊತೆಗೆ ಈಗ ಒಂದು ಏನು ಗೆಸ್ಟ್ ಪಾತ್ರದಲ್ಲಿ ನಾನು ರಾಧಿಕಾ ಅನ್ನೋ ಸೀರಿಯಲ್ನಲ್ಲಿ ಉದಯ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ, ಅದರಲ್ಲೂ ನಾನು ಇವಾಗ ಮೆತ್ತಿಗೆ ಮತ್ತೆ ಅಭಿನಯ ಶುರು ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ನನ್ನ ಕೊನೆಯ 2 ಪ್ರಶ್ನೆ, ಗೀತಾ ಯಾವುದಕ್ಕೆ ಅಡಿಕ್ಟು, ಟ್ವಿಟ್ಟರ್ಗ ಫೇಸ್ಬುಕ್ಗ ವರ್ಕೌಟ್ಗೆ? ಗೀತಾ ಆ್ಯಕ್ಚುಲಿ ಯಾವುದಕ್ಕೂ ಅಡಿಕ್ಟೆಡ್ ಇಲ್ಲ, ವರ್ಕೌಟ್ಗೂ ಕೆಲವು ಸತಿ ತುಂಬ ಕಷ್ಟಪಟ್ಟು ಹೋಗ್ತೀನಿ. ನಾನು ನಿಜಾನೇ ಹೇಳ್ತೀನಿ, ನಾನು ಓ ನಾನು ಯಾವಾಗಲೂ ವರ್ಕೌಟ್ ಮಾಡ್ತಾ ಇರ್ತೀನಿ, ನಾನು ತುಂಬ ಇಷ್ಟ ಅಂತ ನಾನು ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ. ಐ ಆಮ್ ಆಲ್ಸೋ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಸರ್. ಕೆಲವ್ರು ಇರ್ತಾರೆ ತುಂಬ ಇಷ್ಟಪಟ್ಟು ವರ್ಕೌಟ್ ಮಾಡುವಂಥವ್ರು, ಬಟ್ ಇಲ್ಲ ಸರ್ ನನಗೆ ನನ್ನದೇ ಆದ ರೆಸ್ಟ್ರಿಕ್ಷನ್ಸ್ ಇದೆ, ಮೈಕೈ ನೋವು ಬರುತ್ತೆ, ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಿಬಿಟ್ರೆ ನಂಗೆ ನೀ ಪ್ರಾಬ್ಲಮ್ ಆಲ್ರೆಡಿ ಇದೆ, ಮುಂಚೆಯಿಂದನೇ ಇದೆ. ಇನ್ಫ್ಯಾಕ್ಟ್ ಅದೂ ಒಂದು ರೀಸನ್ ನಾನು ಇವಾಗ ವರ್ಕೌಟ್ ಸ್ಟಾಪ್ ಮಾಡಿರೋದಕ್ಕೆ. ತುಂಬ ಏನಾದರೂ ನಾವು ನಮ್ಮನ್ನು ನಾವು ತುಂಬ ಎಕ್ಸ್ಟ್ರೀಮ್ ಪುಷ್ ಮಾಡಿಬಿಟ್ರೆ ಪರ್ಮನೆಂಟಾಗಿ ಏನಾದರೂ ಪ್ರಾಬ್ಲಮ್ ಆದರೆ ಸರ್ ಆಮೇಲೆ ನೋಬಡಿ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಜಿಮ್ಗಂತೂ ಖಂಡಿತವಾಗ್ಲೂ ಅಡಿಕ್ಟೆಡ್ ಅಲ್ಲ. ಟ್ವಿಟ್ಟರ್ ಅಕೌಂಟ್ ನಾನು ಎಷ್ಟು ವರ್ಷನೂ ಆಗೋಯ್ತು ನಾನು ಓಪನ್ ಮಾಡಿ, ಟ್ವಿಟ್ಟರ್ ನೋಡ್ತಾನೆ ಇಲ್ಲ ಅನಿಸುತ್ತೆ. ಐ ಥಿಂಕ್ ಇನ್ಸ್ಟಾಗ್ರಾಮನ್ನೇ ಜಾಸ್ತಿ ನೋಡ್ತೀನಿ, ಬಟ್ ಅದಕ್ಕೆ ಅಡಿಕ್ಟೆಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೂ ಒಂದೊಂದು ಸತಿ ಇವಾಗ ತೀರಾ ಸಿನಿಮಾ ಪ್ರಮೋಷನ್ ಆಗಿರೋದ್ರಿಂದ ತುಂಬ ಸೋಷಿಯಲ್ ಮೀಡಿಯಾ ಆಗಿ ನನಗೂ ಸ್ವಲ್ಪ ಡಿಟಾಕ್ಸ್ ಟೈಮ್ ಬೇಕಾಗುತ್ತೆ. ಸೊ ನಾನು ಯಾವುದಕ್ಕೆ ಅಡಿಕ್ಟೆಡ್ ಅಂತ ಹೇಳಿದ್ರೆ ಐ ಥಿಂಕ್ ಮೇ ಬಿ ಮನೆಯಲ್ಲಿ ಈ ಫೋನಿಗೇನು ಏನೂ ಇಲ್ಲದೆ ಅಪ್ಪ ಅಮ್ಮನ ಜೊತೆಗೆ ಅಥವಾ ನನ್ನ ಪೆಟ್ ಜೊತೆಗೆ ನನ್ನ ಬೆಕ್ಕಿನ ಜೊತೆಗೆ ನನ್ನ ತಂಗಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಜೊತೆಗೆ ಒಳ್ಳೆ ಊಟ ಏನು ಕುಚಲಕ್ಕಿ ಗಂಜಿ ಮಿಡಿ ಉಪ್ಪಿನಕಾಯಿ ಇದನ್ನೆಲ್ಲ ಊಟ ಮಾಡೋದಕ್ಕೆ ಅಡಿಕ್ಟೆಡ್ ಅಂತ ಹೇಳ್ತೀನಿ ಸರ್. ನಾನು ತುಂಬ ಖುಷಿಯಾಗಿ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.